ಮಕ್ಕಳಿಗೆ ಇಷ್ಟವಾಗಿರುವ ಪಿಜ್ಜಾವನ್ನ ಬ್ರೆಡ್ ನಿಂದ ಮಾಡುವ ಬ್ರೆಡ್ ಸ್ಯಾಂಡ್ವಿಚ್ ಪಿಜ್ಜಾ. ತುಂಬಾನೇ ಈಸಿಯಾಗಿ ಕೇವಲ 5-10 ನಿಮಿಷದೊಳಗೆ ಇದನ್ನ ಮಾಡ್ಕೊಳ್ಬಹುದು. ಸಣ್ಣ ಸಣ್ಣ ಹಸಿವಿಗೆ ಹಾಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಿಗೂ ಮಕ್ಕಳಿಗೆ ಇದನ್ನ ಮಾಡಿಕೊಟ್ಟು ಅವರನ್ನ ಖುಷಿ ಪಡಿಸಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಗೂ ಸ್ವಲ್ಪ ಪನ್ನೀರನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೇನೆ. ಇದರಲ್ಲಿ ನಾವು ಕ್ಯಾಪ್ಸಿಕಮನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು, ಸ್ವೀಟ್ ಕಾರ್ನನ್ನು ಸಹ ಆ್ಯಡ್ ಮಾಡಬಹುದು. ಆರಿಗ್ಯಾನೋವನ್ನು 1/2 ಟೇಬಲ್ಸ್ಪೂನ್ನಷ್ಟು ಹಾಕಿದೆ. ನಂತರ ಇದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸಹ ಹಾಕ್ಕೊಳ್ಳುವ. ಚಿಲ್ಲಿ ಫ್ಲೇಕ್ಸನ್ನು ಯಾವ ಥರ ಮನೆಯಲ್ಲೇ ಮಾಡೋದು ಅಂತ ನಾನು ವೀಡಿಯೋವನ್ನು ಶೇರ್ ಮಾಡಿದ್ದೇನೆ ಆಲ್ರೆಡಿ. ಎಸ್, ಒಂದು ಮಿಕ್ಸ್ ಮಾಡುವ ಫ್ರೆಂಡ್ಸ್. ತುಂಬಾ ಈಸಿಯಾಗಿರುವ ಪಿಜ್ಜಾ ಇದು, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಸ್, ಈಗ ಬ್ರೆಡ್ಡನ್ನು ನೋಡಿ, ಈ ಥರ ವೃತ್ತಾಕಾರದಲ್ಲಿ ಅಂದರೆ ರೌಂಡಾಗಿ ಕಟ್ ಮಾಡಿಕೊಂಡೆ. ರೌಂಡ್ ಶೇಪ್ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರ್ತದೆ. ನಂತರ ಈ ಬ್ರೆಡ್ನ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆಯನ್ನು ಸಹ ಹಾಕ್ಕೊಳ್ಬಹುದು, ಬಟರ್. ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡೆ, ಒಳ್ಳೆಯ ಫ್ಲೇವರನ್ನು ಆ್ಯಡ್ ಮಾಡ್ತದೆ ಇದು. ನಂತರ ಅದರ ಮೇಲೆ ಪಿಜ್ಜಾ ಸಾಸನ್ನು 1-2 ಟೇಬಲ್ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಖಾರವಾಗಿರುವ ಸಾಸ್ ಇದು, ಆದ್ದರಿಂದ ನಿಮ್ಮ ರುಚಿಗೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಇದ್ದಷ್ಟು ಪಿಜ್ಜಾ ತುಂಬಾ ಟೇಸ್ಟಿಯಾಗಿರ್ತದೆ. ಅದರ ಮೇಲೆ ನಾವು ಆಲ್ರೆಡಿ ಕಟ್ ಮಾಡಿಟ್ಟಂತಹ ವೆಜಿಟೇಬಲ್ಸನ್ನು ಪ್ಲೇಸ್ ಮಾಡುವ. 1-2 ಟೇಬಲ್ಸ್ಪೂನ್ನಷ್ಟು ಕ್ಯಾಪ್ಸಿಕಮನ್ನು ಹಾಗೂ ಕಾರ್ನನ್ನು ಹಾಕಿದರೆ ಕಲರ್ಫುಲ್ ಆಗಿರ್ತದೆ ಪಿಜ್ಜಾ. ನಂತರ ಇದರ ಮೇಲೆ ಗ್ರೇಟ್ ಮಾಡಿದ ಮೊಜರೆಲ್ಲ ಚೀಸನ್ನು ಹಾಕುವ. ಎಸ್, ಇದು ಗ್ರೇಟ್ ಮಾಡಿದ್ದೇ ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತದೆ, ಅದನ್ನು ತಗೊಳ್ಬೋದು ಅಥವಾ ಮನೆಯಲ್ಲಿ ಗ್ರೇಟ್ ಮಾಡಿಕೊಳ್ಬಹುದು. ನಂತರ ಇದರ ಮೇಲೆ ಇನ್ನೊಂದು ಬ್ರೆಡ್ ಪಿಜ್ಜಾನ ಇಟ್ಟು ಜಸ್ಟ್ ಸ್ಲೈಟಾಗಿ ಪ್ರೆಸ್ ಕೊಡ್ತಾ ಅದರ ಮೇಲೆ ಪುನಃ ಮೊಜರೆಲ್ಲ ಚೀಸನ್ನು ಹಾಕ್ಕೊಳ್ಳುವ. ಪಿಜ್ಜಾ ಸಾಸ್ ಬೇಕು ಹೇಳುವವರು ಸ್ವಲ್ಪ ಪಿಜ್ಜಾ ಸಾಸನ್ನು ಸ್ಪ್ರೆಡ್ ಮಾಡಿ ನಂತರ ಮೊಜರೆಲ್ಲ ಚೀಸನ್ನು ಹಾಕ್ಕೊಳ್ಳಿ. ಮೇಲಿನಿಂದ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಆರಿಗ್ಯಾನೋ ಹಾಗೂ ಚಿಲ್ಲಿ ಫ್ಲೇಕ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇದು. ಎಸ್, ಆರಿಗ್ಯಾನೋ. ನಂತರ ಒಂದು ಬಿಸಿಯಾದ ಪ್ಯಾನ್ನಿಗೆ 1 ಟೇಬಲ್ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಬಟರನ್ನು ಸಹ ಹಾಕ್ಕೊಳ್ಬಹುದು ಫ್ರೆಂಡ್ಸ್. ನಾವು ರೆಡಿ ಮಾಡಿಟ್ಟಂತಹ ಸ್ಯಾಂಡ್ವಿಚ್ ಪಿಜ್ಜಾವನ್ನು ಇದರ ಮೇಲೆ ಇಡುವ. ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡಿಕೊಳ್ಬೇಕು. ಮುಚ್ಚಳವನ್ನು ಮುಚ್ಚಿ 5 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಲೋ ಫ್ಲೇಮ್ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಿದರೆ ನಮ್ಮ ಬಿಸಿ ಬಿಸಿಯಾಗಿರುವ ಸ್ಪೆಷಲ್ ಕಿಡ್ಸ್ ಫೇವರೇಟ್ ಸ್ಯಾಂಡ್ವಿಚ್ ಪಿಜ್ಜಾ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.